ವಾಲ್ಮೀಕಿಯೇ, ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಶಿವಧನುಷ್ಯ ರಾಜ ಜನಕನ ಸುಪರ್ದಿಯಲ್ಲಿ ಹೇಗೆ ಬಂತು, ಸೀತೆಯ ಜನ್ಮ ರಹಸ್ಯ ಮತ್ತು ಅದರೊಂದಿಗೆ ರಾಜ ಜನಕ ರಾಮನಿಗೆ ಶಿವಧನುಷ್ಯ ಎತ್ತಿ ಅದಕ್ಕೆ ಹೆದೆ ಏರಿಸಲು ಅವನಿಗೆ ಆಹ್ವಾನ ನೀಡ್ತಾನೆ. ಒಂದು ವೇಳೆ ಆ ಒಂದು ಸ್ಪರ್ಧೆಯಲ್ಲಿ ಗೆದ್ದರೆ ಸೀತೆಯನ್ನು ರಾಮನಿಗೆ ಮದುವೆ ಮಾಡಿಕೊಡುವುದಾಗಿ ವಚನವನ್ನು ನೀಡ್ತಾನೆ. ಮುಂದೆ ರಾಜ ಜನಕರು ತನ್ನ ಮಂತ್ರಿಗಳಿಗೆ ಶಿವಧನುಷ್ಯವನ್ನು ತರಲು ಆಜ್ಞೆ ಮಾಡ್ತಾರೆ. ಅದೇ ವೇಳೆ ವಿಶ್ವಾಮಿತ್ರರು ರಾಮನಿಗೆ ಅಪ್ಪಣೆಯನ್ನು ಕೊಡ್ತಾರೆ. ಶಿವಧನುಷ್ಯವನ್ನು ಸರಿಯಾಗಿ ಪರೀಕ್ಷಿಸಿ ನೋಡಿ ಈ ನಿನ್ನ ಒಂದು ಸ್ಪರ್ಧೆಯಲ್ಲಿ ಜಯಶಾಲಿಯಾಗಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಮಂತ್ರಿಗಳು ರಾಜ ಜನಕನ ಆಜ್ಞೆಯಂತೆ ಹೋಗಿ ನಾಲ್ಕು ಚಕ್ರಗಳ ಮೇಲಿದ್ದಂತಹ ಕಬ್ಬಿಣದ ಪೆಟ್ಟಿಗೆ, ಇವತ್ತು ನಾವು ಕಂಟೈನರ್ ಅಂತ ಕರಿತೀವಿ, ಟ್ರಕ್ಗಳಲ್ಲಿ ಹಡಗುಗಳಲ್ಲಿ ಹೋಗೋ ದೊಡ್ಡ ದೊಡ್ಡ ಕಂಟೈನರ್ ಇರ್ತಾವಲ್ಲ, ಹೀಗೆ ಕಂಟೈನರ್ ಇರ್ತಿದ್ದು, ಅದರಲ್ಲಿ ಇದ್ದಂಥ ಶಿವಧನುಷ್ಯವನ್ನು ಎಂಟು ಚಕ್ರಗಳ ಗಾಲಿಗಳುಳ್ಳ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇರ್ತದೆ, ಅದನ್ನು ಎಳೆದುಕೊಂಡು ಮಂತ್ರಿಗಳು ಸೈನಿಕರು ಸೇರಿಕೊಂಡು ಎಳೆದುಕೊಂಡು ಅದನ್ನು ದರ್ಬಾರದ ಹಾಲಕ್ಕೆ, ಸಭೆಯ ಒಂದು ಸ್ವಾಂಗಣಕ್ಕೆ ಎಳೆದುಕೊಂಡು ತರ್ತಾರೆ. ಆ ಪ್ರಸಂಗವನ್ನು ವಾಲ್ಮೀಕಿಯವರು ಹೀಗೆ ಬರೀತಾರೆ. ಆಜ್ಞೆಯಂತೆ ಸಚಿವರು ಹೊರನಡೆದು ಕಕ್ಷದಿ ತಂದರು ಶಿವಧನುಷ್ಯ ಅಷ್ಟಚಕ್ರಗಳ ಪೆಟ್ಟಿಗೆಯಲ್ಲಿ ಅದನ್ನು ಎಳ್ಕೊಂಡು ಬರ್ತಾರೆ ಶಿವಧನುಷ್ಯ ಅಷ್ಟಚಕ್ರಗಳ ಪೆಟ್ಟಿಗೆ. ಅಂದರೆ ಆಗಲೇ ನಾವು ರಥಗಳನ್ನು ಉಪಯೋಗ ಮಾಡೋದು ನೋಡ್ತೇವೆ, ಈ ಚಕ್ರ ಗಾಲಿಗಳನ್ನು ಉಪಯೋಗ ಮಾಡಿ ಗಾಲಿಗಳ ಮೇಲೆ ಸಾಮಾನುಗಳನ್ನು ಭಾರಗಳನ್ನು ಹೊತ್ಕೊಂಡು ಹೋಗೋದು, ಎಳ್ಕೊಂಡು ಬರೋದು, ಇದು ಗಾಲಿಗಳದ್ದು ಏನಿತ್ತಲ್ಲ ಬಳಕೆ ರಾಮಾಯಣದಲ್ಲಿ ಇತ್ತು. ಮತ್ತು ಅದು ಪೆಟ್ಟಿಗೆ ಕಬ್ಬಿಣದ ಪೆಟ್ಟಿಗೆ ಆಗಿತ್ತು. ಕಬ್ಬಿಣದ ಪೆಟ್ಟಿಗೆ ಅಂದಾಗ ಅದೇ ನೀವು ನೋಡಿ, ಈ ಕೆಲವೊಂದು ಏನು ಸರಕುಗಳ ಬಳಕೆ ಬಗ್ಗೆ ಏನು ಬರ್ತಿದೆ ಅದು ಒಂದು ಅಧ್ಯಯನದ ಮಾನದಂಡ ಅಂಥೇಳಿ ಸಂಶೋಧಕರು ಬಳಸ್ತಾರೆ. ಇಲ್ಲಿ ಕಬ್ಬಿಣದ ಬಳಕೆ ಇತ್ತು ಅಂದರೆ ರಾಮಾಯಣ ಚರಿತ್ರೆ ಘಟಿಸಿದ್ದು ಅದು ನವ್ಯ ಶಿಲಾಯುಗದ ಕೊನೆ ಹಂತದಲ್ಲಿ, ಕೊನೆ ಹಂತ ಅಂದರೆ ಸುಮಾರು 3-4 ಸಾವಿರ ಬಿ ಸಿ ನಂತರ. ಯಾಕಂದರೆ 4,000 ಬಿ ಸಿಯಲ್ಲಿ ಲೋಹಗಳ ಬಳಕೆ ಬರ್ತಿದೆ, ಅದಕ್ಕೆ ಬ್ರಾಂಜ್ ಏಜ್ ಅಂತಲೂ ಕರೀತಾರೆ. ಸೊ ಲೋಹಗಳ ಬಳಕೆ ಬಂದ ನಂತರನೇ ಈ ರಾಮಾಯಣ ಘಟಿಸಿದ್ದು. ಈ ಒಂದು ಅವರು ಬಳಸುವಂತಹ ವಸ್ತುಗಳಿಂದ ಮತ್ತು ಲೋಹಗಳ ಬಳಕೆ ಇದ್ದಂತಹ ಉದಾಹರಣೆಗಳಿಂದ ರಾಮಾಯಣದ ಕಾಲಘಟ್ಟ ತಿಳಿದು ಬರ್ತಿದೆ. ಜನಕನ ನುಡಿ ಕೇಳಿ ವಿಶ್ವಾಮಿತ್ರ ನುಡಿದ, ಓ ಕಂದ ರಾಮ ಧನುಷ್ಯ ಪರೀಕ್ಷಿಸು. ಅವರು ಎಳ್ಕೊಂಡು ಬರ್ತಾರೆ. ಮುಂದ ತಕ್ಷಣ ವಿಶ್ವಾಮಿತ್ರರು ರಾಮನಿಗೆ ಆದೇಶ ಮಾಡ್ತಾರೆ, ಓ ಮಗನೇ ಅಲ್ಲಿ ಹೋಗು, ಅದನ್ನು ಧನುಷ್ಯವನ್ನು ಪರೀಕ್ಷಿಸಿ ನೋಡು ಅಂತ ಹೇಳ್ತಾರೆ. ಋಷಿ ನುಡಿ ಕೇಳಿ ರಾಮ ಕಬ್ಬಿಣ ಪೆಟ್ಟಿಗೆ ಮುಚ್ಚಳ ತೆರೆದು ಧನುಷ್ಯ ನೋಡಿ ನುಡಿದ. ರಾಮ ಆ ಕಬ್ಬಿಣ ಪೆಟ್ಟಿಗೆ ಹತ್ತಿರ ಹೋಗ್ತಾನೆ, ಅದರ ಮೇಗಿನ ಮುಚ್ಚಳ ತೆಗಿತಾನೆ, ಆ ಧನುಷ್ಯವನ್ನು ನೋಡ್ತಾನೆ, ನೋಡಿ ಹೇಳ್ತಾನೆ. ಯಾರಿಗೆ? ಕೌಶಿಕ ಮುನಿಗಳಿಗೆ ಹೇಳ್ತಾನೆ, ವಿಶ್ವಾಮಿತ್ರರಿಗೆ ಹೇಳ್ತಾನೆ. ಓ ಮುನಿ ಶ್ರೇಷ್ಠರೇ, ಧನುಷ್ಯ ನೋಡಿ ಅದನ್ನು ಎತ್ತಿ ಗುರಿ ಹೊಡೆಯಬೇಕೆನ್ನುತ್ತಿದ್ದೆ. ಮನ ಹೇಳ್ಬಿಡ್ತಾನೆ, ನೋಡಿದ ತಕ್ಷಣ ನನಗೆ ಆ ಧನುಷ್ಯವನ್ನು ಮೇಲೆತ್ತಿ ಒಂದು ಗುರಿ ಎತ್ತ ಬಾಣ ಬಿಡಬೇಕಂತ ಹೇಳಿ ನನ್ನ ಮನಸ್ಸು ಆಗ್ತಾ ಇದೆ, ಅಷ್ಟು ಅದು ನನ್ನ ಮನದ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳಿ ವಿಶ್ವಾಮಿತ್ರರಿಗೆ ಅವರು ಆ ಬಾಣನ ಎತ್ತುವ ತವಕವನ್ನು ಇಲ್ಲಿ ಹೇಳ್ಕೊಳ್ತಾರೆ.
ವಾತ್ಸಲ್ಯದಿ ಋಷಿ ನುಡಿದ. ಸರಿ, ಧನುಷ ಮಧ್ಯೆ ಮುಷ್ಟಿ ಹಿಡಿದು ಎತ್ತಿ ಹೆದೆ ಏರಿಸು. ನೋಡಿ, ಗುರು ಮತ್ತು ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾನೆ. ನೋಡಪ್ಪ, ಆ ಧನುಷ ನೋಡಿದ ತಕ್ಷಣ ನೀವು ಅದನ್ನು ಎತ್ತಿ ಅದಕ್ಕೆ ಬಾಣ ಇಟ್ಟು ಗುರಿ ಹೊಡಿಬೇಕನ್ನೋ ನಿನಗೆ ಒಂದು ಬೈಕಿ ಆಗ್ತಾ ಇದೆ, ಇರಲಿ, ತುಂಬ ಮೆಚ್ಚುವಂಥದ್ದು. ಆದರೆ ನೀನು ಆ ಧನುಷ್ಯವನ್ನು ಮಧ್ಯಭಾಗದಲ್ಲಿ ಮುಷ್ಟಿಯಿಂದ ಗಟ್ಟಿಯಾಗಿ ಹಿಡಿದು ಮೇಲೆ ಎತ್ತಿ ಆ ಹೆದೆಯನ್ನು ಏರಿಸಬೇಕು ಅಂತ ಸಲಹೆಯನ್ನು ಕೊಡ್ತಾನೆ. ಇಲ್ಲಿ ಒಟ್ಟಿನಲ್ಲಿ ಶಿವಧನುಷ್ಯವನ್ನು ರಾಮ ನೋಡ್ತಾನೆ, ಅದನ್ನು ಎತ್ತಿ ಹೆದೆ ಏರಿಸುವಂಥ ಬಯಕೆ ಅವನಲ್ಲಿ ಮೂಡಿ ಬರ್ತದೆ. ಇಲ್ಲಿ ಚಕ್ರಗಳ ಪ್ರಯೋಗವಿದ್ದದ್ದು ಮತ್ತು ಇದು ಘಟನೆ ಶಿಲಾಯುಗದಲ್ಲಿ ನಡೆದಂತಹ ಪ್ರಮುಖ ಅಧ್ಯಯನ ಅಂಶಗಳು ಈ ಒಂದು ವಿವರಣೆಯಿಂದ ಕಂಡುಬರ್ತಿದೆ. ಮುಂದುವರೆದು ವಾಲ್ಮೀಕಿಯವರು ಹೀಗೆ ಬರೀತಾರೆ, ಸಹಸ್ರ ಜನರ ಸಮಕ್ಷಮ ಬಿಲ್ಲಿಗೆ ಸಲಿಸಾಗಿ ಹೆದೆ ಏರಿಸಿ ಕಟ್ಟಿದ ರಾಮ ಮುನಿವಚನ ಪಾಲಿಸಿ. ಉಕ್ತನ ಮುನಿಗಳು ಆಶೀರ್ವಾದ ಆಗಿರ್ತದೆ, ಅದನ್ನು ಅದರದ ಮಧ್ಯಭಾಗವನ್ನು ಮುಷ್ಟಿಯಿಂದ ಗಟ್ಟಿಯಾಗಿ ಹಿಡಿತಾನೆ, ಎತ್ತನ ಮ್ಯಾಗ ಅದನ್ನು ಎಡಗೈಯಿಂದ ಎತ್ತನ ಮ್ಯಾಗ ಒಂದು ಬಲಗೈಯಿಂದ ಅದರ ಹೆದೆ ಏನಿದೆಯಲ್ಲ ಅದನ್ನು ಏರಿಸ್ತಾನೆ. ಬಹಳಷ್ಟು ಕಡೆಗೆ ಈ ಹೆದೆ ಏರಿಸೋದ್ರ ಒಂದು ಪ್ರಸಂಗವನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಅದನ್ನು ಎತ್ತಿ ಭೂಮಿಗೆ ಇಟ್ಟು ಕಾಲಿಟ್ಟು ಹೆದೆ ಏರಿಸಿದ ಅಂತ ಕೆಲವೊಂದು ಮಂದಿ ಹೇಳ್ತಾರೆ. ಇದು ಹಂಗೆ ಇರೋದಿಲ್ಲ. ಸಾಮಾನ್ಯವಾಗಿ ತಾನು ಬಿಲ್ಲನ್ನು ಯಾವ ರೀತಿ ಹಿಡಿದು ಹೆದೆಯನ್ನು ಏರಿಸ್ತಾನೆ, ನೆಲಕ್ಕಿತ್ತು ಏರಿಸೋದಿಲ್ಲ, ಕೈಯಲ್ಲಿ ಹಿಡಿದನೆ ಇದನ್ನು ತೊಗೊಂಡು ಅದನ್ನು ಜಗ್ಗಿ ಹಾಕಿಸ್ತಾನೆ. ಅದೊಂದು ಟೆಕ್ನಿಕ್ ಇರ್ತದೆ ಹಾಕೋದು. ಅದನ್ನು ಪ್ರಯೋಗ ಮಾಡಿದಂಥ ರಾಮ ಆ ಹೆದೆಯನ್ನು ಏರಿಸ್ತಾನೆ. ಏರಿಸಿದ ನಂತರ ಇಲ್ಲಿ ನೋಡಿ, ಮುನಿಗಳು ಅವನಿಗೆ ಸಲಹೆ ಕೊಟ್ಟಿರ್ತಾರೆ, ಅದರ ಮಧ್ಯಭಾಗದಲ್ಲಿ ಹಿಡಿಬೇಕು, ಅದನ್ನು ಎತ್ತಿ ಹೆದೆ ಏರಿಸ್ಬೇಕಂದಿರ್ತಾರೆ. ಅದರಂತೆ ಅವನು ಅದರ ಮಧ್ಯಭಾಗದಲ್ಲಿ ಮುಷ್ಟಿ ಗಟ್ಟಿಯಾಗಿ ಹಿಡಿದು ಹೆದೆಯನ್ನು ಏರಿಸಿ ಕೌಶಿಕ ಮುನಿಯ ಅಂದರೆ ವಿಶ್ವಾಮಿತ್ರರ ವಚನವನ್ನು ಪಾಲ ಅವನೇನು ಹೇಳಿರ್ತಾರಲ್ಲ ಅವರು ಆ ಮಾತನ್ನು ಪಾಲಿಸ್ತಾನೆ. ನೋಡಿ, ಯಾವಾಗಲೂ ಸಲಹೆಗಾರರು, ಉತ್ತಮ ಸಲಹೆಗಾರರು ಗುರುಗಳು. ಗುರುಗಳು ಯಾವಾಗ ಏನು ಸಲಹೆ ಕೊಡ್ತಾರೆ ಅದನ್ನು ಚಾಚು ತಪ್ಪದೇ ನೀವು ಪಾಲಿಸಿದ್ದಲ್ಲಿ ಮಾತ್ರ ನಿಮಗೆ ಯಶಸ್ವಿ ಸಿಗ್ತದೆ. ಗುರುಗಳು ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಬೇಡ ಅಂತ ನಮ್ಮ ಮನಸ್ಸಿನ ಪ್ರಕಾರ ನಾವು ಹೊಂಟೀವಿ ಅಂದರೆ ಅಲ್ಲಿ ಎಡುವ ಸಾಧ್ಯತೆಗಳು ಇರ್ತವೆ. ಮುಂದುವರೆದು ವಾಲ್ಮೀಕಿಯವರು ಬರೀತಾರೆ, ಧನುಷ್ಯದ ಹೆದೆಯನ್ನು ಎಳೆದ ತನ್ನ ಕಿವಿಯವರೆಗೆ. ಹಿಂಗೆ ಬಾಣ ಕೈಯಾಗಿ ಹಿಡ್ದು ಬಿಲ್ಲು ಹಿಡ್ಕೊಂಡು ಅದರ ಹೆದೆಯನ್ನು ತೊಗೊಂಡು ಮೇಲೆ ಏನು ಮಾಡ್ತಾನೆ, ಏರಿಸ್ತಾನೆ. ಅದನ್ನು ಏರಿಸಿ ಅಷ್ಟಕ್ಕೆ ಬಿಡೋದಿಲ್ಲ, ಕೈಯನ್ನು ಮುಂದಾಗಿ ಅದರದ್ದೇನು ಹೆದೆ ಏನದಲ್ಲ ತನ್ನ ಕಿವಿವರೆಗೆ. ಕಿವಿಗಡ್ಡೆ ಅಂತ ನೋಡ್ರಿ ನಾವು ಕನ್ನಡ ಇದರ ಗ್ರಾಮ್ಯ ಭಾಷೆದಾಗ, ಕಿವಿ ಗಡ್ಡಿವರೆಗೆ ಎಳಿತಾನೆ. ವರೆಗೆ ಕಿವರಿಗೆ ಧನುಷ್ಯ ಮುರಿಯಿತು ಮಧ್ಯದಲ್ಲಿ ನರಶ್ರೇಷ್ಠನಿಂದ. ಭಾಳ ಕಡೆ ಏನು ಹೇಳ್ತಾರೆ, ಭೂಮಿಯಾಗ ಹಿಂಗೆ ಎತ್ತನ ಹೆದೆ ಇರೋ ಕಾಲಕ್ಕೆ ನಡು ಮುರಿದು ಹೋಗ್ತೈತಿ, ಭೂಮಿ ಗೊತ್ತೆ ಮುರಿತಾನ. ಹಿಂಗಿಲ್ಲ, ಅದು ಅವನು ಭಾನವ ಬಿಲ್ಲನ್ನು ಹಂಗೆ ಹಿಡಿತಾನೆ, ಹೆದೆ ಅಂತ ಒಂದು ಕಿವಿ ತನ್ನ ಕಿವಿವರೆಗೆ ಎಳೆದಾಗ ಅದು ಮಧ್ಯದಲ್ಲಿಯೇ ಮುರಿದು ಹೋಗಿಬಿಡ್ತದೆ. ನರಶ್ರೇಷ್ಠ ಅಂದರೆ ಯಾರು? ರಾಮ. ಇಡೀ ಮಾನವ ಕುಲದಲ್ಲಿಯೇ ಅವನೊಬ್ಬ ಪುರುಷೋತ್ತಮ ನರಶ್ರೇಷ್ಠ ಅಂತ ಹೇಳಿ ಯುಗ ಯುಗಗಳಿಂದ ಅವರನ್ನು ಸ್ವೀಕಾರ ಮಾಡ್ತಾ ಈ ಮಾನವ ಕುಲ ಬಂದಿದೆ. ಪರ್ವತ ಸ್ಫೋಟಿಸಿದಂತೆ ಧನುಷ ಮುರಿದ ಶಬ್ದ ಅದು ಕೇಳಿ ಭೂಮಿ ಕಂಪಿಸಿತು. ಅದನ್ನು ಬಿಲ್ಲನ್ನು ಎತ್ತಿ ಅದರ ಹೆದೆನೇ ಕಿವಿ ಮೂರಿಗೆ ಎಳೆದಾಗ ಅದು ಮಧ್ಯದಲ್ಲಿ ಮುರಿತಿದೆ. ಆ ಮುರಿತದ ಸ್ಫೋಟ ಹೆಂಗಂದ್ರೆ ಭಾರೀ ಪ್ರಮಾಣದ ಸ್ಫೋಟ ಆದಂಗೆ ಆಗ್ತಿದೆ. ಆ ಸ್ಫೋಟದ ಒಂದು ಶಬ್ದದಿಂದ ಗುಡುಗಿನಿಂದ ಭೂಮಿ ಸಹಿತ ಕಂಪಿಸ್ತಿದೆ ಅಂತ ಹೇಳ್ತಾರೆ. ಭೂಮಿ ನಡುತ್ತಿದೆ ಅಂತ ಹೇಳ್ತಾರೆ. ಅಷ್ಟು ಆ ಧನುಷ್ಯದ ಮುರಿತದ ಶಬ್ದದಲ್ಲಿ ಒಂದು ಶಕ್ತಿ ಇತ್ತನ್ನೋದನ್ನು ಇಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ. ಓ ಮಹಾಪರಾಕ್ರಮಿ ಮುನಿ ದಶರಾತ್ಮ ರಾಮ ಧನುಷ್ಯ ಎತ್ತಿ ಮುರಿದ ಕಲ್ಪನಾತೀತ ಶೌರ್ಯ ಕಂಡೆ ನಂದ ಜನಕ. ಆವಾಗ ಅವನು ಹೇಳ್ತಾನ ವಿಶ್ವಾಮಿತ್ರರಿಗೆ, ಏನಪ್ಪ ಇದು, ಎಂಥ ಅದ್ಭುತ ಇದು, ಸಲೀಸಾಗಿ ಇದನ್ನು ಬಾಣವನ್ನು ಬಿಲ್ಲನ್ನು ಮೇಲೆತ್ತಿ ಅದಕ್ಕೆ ಹೆದೆ ಹಾಕಿ ಕಿವಿಯೊಳಗೆ ಎಳೆದು ಅದನ್ನು ತಕ್ಷಣ ಮುರಿದು ಬಿಟ್ಟ, ಇದು ನನಗೆ ಕಿವಿ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಮಹಾಪರಾಕ್ರಮ ಶೌರ್ಯವನ್ನು ನಾನು ಇವತ್ತು ರಾಮನಲ್ಲಿ ಕಂಡೆ ಅಂಥೇಳಿ
ಜನಕ ಉದ್ಗಾರವನ್ನು ತೆಗಿತಾನೆ. ಓ ಕೌಶಿಕನೇ, ವೀರನಿಗೆ ಧಾರೆ ಎರೆಯುವ ನನ್ನ ಪ್ರತಿಜ್ಞೆ ಪೂರ್ಣವಾಯಿತು. ನೋಡಿ, ಸೀತೆಗೆ ಯೋಗ್ಯವರ ಹುಡುಕಿ ಕೊಡಬೇಕಂತ ಸ್ವಯಂವರ ಮಾಡಿದಾಗ ಯಾರೂ ಸಿಗಲಿಲ್ಲ. ಸೀತೆ ಸೌಂದರ್ಯಕ್ಕೆ ಸೋತು ಬಹಳಷ್ಟು ರಾಜಮಹಾರಾಜರು ತಮ್ಮ ಬಲದಿಂದ, ತೋಳಬಲದಿಂದ ಸೀತೆಯನ್ನು ಪಡೀಲಿಕ್ಕೆ ಪದೇ ಪದೇ ಜನಕಪುರದ ಮೇಲೆ, ಜನಕರಾಜನ ಮೇಲೆ ಯುದ್ಧ ಮಾಡ್ತಿದ್ರು. ಈ ಎಲ್ಲ ಗಂಡಾಂತರದಿಂದ ಅವನಿಗೆ ಮುಕ್ತಿ ಸಿಗ್ತದೆ. ಅವಾಗ ಹೇಳ್ತಾನೆ, ನೀನು ನಾನು ವಚನ ಕೊಟ್ಟಂತೆ ನೀನು ಅದನ್ನು ಶಿವಧನುಷ್ಯವನ್ನು ಎದೆಯುರಿ ಮುರಿಯುರಿವೆ, ನನ್ನ ಮಗಳನ್ನು ನಿನಗೆ ಧಾರೆಯಾಗಿ ಎರೆದು ಕೊಡ್ತೇನೆ ಅಂಥೇಳಿ ಪ್ರತಿಜ್ಞೆ ಪೂರ್ಣವಾಯಿತು. ನಾನು ಕೊಡಬೇಕಂತ ಏನಿತ್ತಲ್ಲ, ಇದನ್ನು ಧನುಷ್ಯ ಮುರಿದವ್ರಿಗೆ ಸೀತೆಯನ್ನು ಮದುವೆ ಮಾಡಿಕೊಡ್ಬೇಕನ್ನುವಂಥದ್ದಿನ ಪ್ರತಿಜ್ಞೆ ಇತ್ತಲ್ಲ, ಪ್ರತಿಜ್ಞೆಯಿಂದ ಪೂರ್ಣವಾಯಿತು. ಸೀತೆ ನನ್ನ ಪ್ರಾಣ. ನೋಡಿ, ಜನಕರಾಜ ಹೇಳ್ತಾನೆ, ಸಾಕು ಮಗಳಕ್ಕೆ, ಸಾಕು ಮಗಳಿದ್ದರೂ ಕೂಡ ಹೆಚ್ಚು ಪ್ರೀತಿ ಮಾಡ್ತಿದ್ದ ಅವನು. ಆವಾಗ ಹೇಳ್ತಾನವ, ನೋಡು, ಸೀತೆ ನನ್ನ ಸಾಕು ಮಗಳು, ಸೀತೆ ಅಂದರೆ ನನ್ನ ಪ್ರಾಣ, ರಾಮನಿಗೆ ಯೋಗ್ಯ, ಆಕೆ ಭೂಮಿ ಮ್ಯಾಗ ಹೆಂಡತಿ ಆಗಲಿಕ್ಕೆ, ರಾಮನೇ ಹೆಂಡತಿ ಆಗಲಿಕ್ಕೆ ಯೋಗ್ಯ, ಆಕೆಗೆ ಗಂಡನಾಗಲಿಕ್ಕೆ ಅಥವಾ ಆಕೆ ಹೆಂಡತಿ ಆಗಲಿಕ್ಕೆ ಯೋಗ್ಯ ಪುರುಷ ಅಂದರೆ ರಾಮ. ರಾಮನೇ ಇವಳಿಗಾಗಿ ಹುಟ್ಟಿ ಬಂದಂಗೆ, ಅಥವಾ ಸೀತೆ ರಾಮನಿಗಾಗಿ, ರಾಮ ಸೀತೆಗಾಗಿ ಹುಟ್ಟಿ ಬಂದಾರ ಇವರು ಅಂಥೇಳಿ ತನ್ನ ಒಂದು ವಿಚಾರವನ್ನು ನಮ್ಮ ಜನಕರಾಜ, ಜನಕರು ಅದನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ನೋಡಿ, ನಮಗೆ ಸೀತೆ ಬಗ್ಗೆ ಬಹಳ ಗ್ರಂಥಗಳಲ್ಲಿ, ಕಾವ್ಯಗಳಲ್ಲಿ, ಈ ಸಿನಿಮಾ ಮನೋರಂಜನೆ ಕೊಡುವಂಥ ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ಅವರು ಈ ಶಿವಧನುಷ್ಯ ಮುರಿಯುವ ಪ್ರಸಂಗವನ್ನು ವಿಭಿನ್ನ ರೀತಿಯಲ್ಲಿ, ವಿಭ್ರಂಜಿಸುವ ರೀತಿಯಲ್ಲಿ ತೋರಿಸ್ತಾರೆ, ಬರೀತಾರೆ, ಹೇಳ್ತಾರೆ. ಆದರೆ ಅದು ಈ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಕಂಡು ಬರೆದಂತಹ ಏನಿದೆ, ಕಾವ್ಯ ಇದೆ ಅಥವಾ ಪ್ರಸಂಗಗಳೇನಿವೆ, ಆ ಪ್ರಸಂಗಗಳನ್ನು ಅವು ಅದರ ಸತ್ಯವನ್ನು ಮರೆಮಾಚ್ತವೆ. ಅದಕ್ಕೆ ನಾವಿಲ್ಲಿ ಓದುಗರಲ್ಲಿ ಒಂದು ಏನಂದರೆ, ಅಧ್ಯಯನಕಾರರಲ್ಲಿ, ವಿದ್ಯಾರ್ಥಿಗಳಲ್ಲಿ ಯಾವಾಗಲೂ ಮೂಲ ಗ್ರಂಥವನ್ನು ಮೊದಲು ಓದಬೇಕು. ಮೂಲ ಗ್ರಂಥದಲ್ಲಿ ಸಿಗುವಂಥ ಜ್ಞಾನ, ಆ ಗ್ರಂಥದ ಮೇಲೆ ಮಾಡಿದಂಥ ಟಿಪ್ಪಣಿಗಳನ್ನು, ಅನುವಾದಗಳನ್ನು ಅಥವಾ ಇನ್ನೇನೇನೋ ಆಲೋಚನೆಗಳನ್ನು ಬರೆದಿರ್ತಲ್ಲ, ಅದು ಪೂರ್ತಿ ಸಂಪೂರ್ಣವಾಗಿ ಸಿಗುವುದಿಲ್ಲ. ಇವನು ಓದ್ರಿ, ನೀವು ಆಲೋಚನೆಗಳನ್ನು ಓದ್ರಿ, ಹೊಸ ಅವ್ರದ್ದು ವಿಮರ್ಶೆಗಳನ್ನು ಓದ್ರಿ, ಅದೇನು ತಪ್ಪಲ್ಲ. ಆದರೆ ನೀವು ಮೂಲ ಗ್ರಂಥವನ್ನು ಓದದೆ ನೀವು ಇವುಗಳನ್ನು ಓದಿದ್ರಂದ್ರೆ ನೀವು ಎಲ್ಲೋ ಒಂದು ಕಡೆ ಎಡುತ್ತೀರಿ, ನಿಮ್ಗೆ ಸಂಪೂರ್ಣ ಜ್ಞಾನ ಸಿಗುವುದಿಲ್ಲ. ಅದಕ್ಕೆ ರಾಮಾಯಣ ಏನಾಗಿದೆ ಅಂದರೆ, 5,000-6,000 ವರ್ಷಗಳ ಹಿಂದಿಂದು ರಾಮಾಯಣ, ವಾಲ್ಮೀಕಿಯವರು ಹೇಳಿದ ರಾಮಾಯಣನೇ ಬೇರೆ, ಅದು ಕಥಾ ಇದರ ಮೌಖಿಕ ರೂಪದಲ್ಲಿತ್ತು. ನಂತರ ಬೌದ್ಧ ಪಾಲಿ ಭಾಷೆಯಲ್ಲಿ ರಚಿತವಾದಂಥ ರಾಮಾಯಣ ಬೌದ್ಧ ಮತಧರ್ಮದ ಚಿಂತನೆಗಳನ್ನು ಪ್ರಧಾನವಾಗಿ ಇಟ್ಕೊಂಡು ಅಲ್ಲೇ ಮಾಡಿದರು. ನಂತರ ಪಾಲಿ ಪ್ರಾಕೃತ ಭಾಷೆಯಲ್ಲಿ ಜೈನ ರಾಮಾಯಣ ಬಂತು, ಅದು ಅಲ್ಲಿಯೂ ಕೂಡ ಜೈನ ಮತಧರ್ಮದ ತತ್ವಗಳನ್ನು, ಪರಂಪರೆಯನ್ನು, ಆಚಾರಗಳನ್ನು ಪ್ರತಿಬಿಂಬಿಸುವುದಕ್ಕಾಗಿ ರಾಮಾಯಣವನ್ನು ಮಾರ್ಪಡಿಸಿಕೊಂಡರು. ಆನಂತರ ಗುಪ್ತರ ಕಾಲದಲ್ಲಿ ಬರ್ತಿದೆ, ಅಲ್ಲಿಯೂ ಬರ್ತದೆ ವರ್ಣಾಶ್ರಮ ಪದ್ಧತಿ. ರಾಮ ಅವ್ರದ್ದು ಇದ್ದದ್ದು ಬೇರೆ ಇತ್ತದು, ಆದರೆ ಅದಕ್ಕೆ ಬೇರೆ ರೂಪ ಕೊಟ್ಟದ್ದು 4ನೇ ಶತಮಾನದ ನಂತರ. ಹೀಗೆ ಅಲ್ಲಲ್ಲಿ ಅದು ಆಯಾ ಯಾರು ಹೆಚ್ಚಾಗಿ ಇವರು ಬರಹಗಾರರು, ಕವಿಗಳು ಎಲ್ಲನೂ ಆಸ್ಥಾನ ಕವಿಗಳು ಇರ್ತಿದ್ರು, ತಮ್ಮ ರಾಜನನ್ನೇ ವೈಭವೀಕರಿಸುವುದಕ್ಕಾಗಿ ರಾಮಾಯಣದಲ್ಲಿ ಅವರ ವಿಚಾರಗಳನ್ನು ತಂದಿಲ್ಲಿ ಹಾಕ್ತಿದ್ರು. ಅಕ್ಬರ್ ಕೂಡ, ಮೊಘಲ ಬಾದಶಾ ಅಕ್ಬರ್ ಕೂಡ ರಾಮಾಯಣ ಬರೀತಾನೆ ಉರ್ದುದಲ್ಲಿ, ಮತ್ತು ನಮ್ಮ ಯಾರಿದೆ ತುಳಸಿದಾಸರಿದ್ದನ್ನು ಬರೆಸ್ತಾನೆ, ಅಲ್ಲಿಯೂ ಕೂಡ ಆ ಶತಮಾನದ ವಿಚಾರಗಳಲ್ಲಿ ಬರ್ತಾವೆ. ಈಗ ಇವತ್ತಿನಂತೂ ನೋಡ್ತಾ ಇದ್ದಾರೆ, ಇವತ್ತು ಬಹಳಷ್ಟು ರಾಮಾಯಣಗಳು ಹೊರಗೆ ಬಂದಾವ. ಆ ರಾಮಾಯಣಗಳಲ್ಲಿ ಈ ಜನ ಅಂತ ಈ ಕುವೆಂಪುರನ್ನು ಸೇರಿಸಿಕೊಂಡೇ ಅವರು ತಮ್ಮ ಕಾವ್ಯದ ಒಂದು ಶ್ರೇಷ್ಠತೆಯನ್ನು, ಕಾವ್ಯದ ಪ್ರಬುದ್ಧತೆಯನ್ನು ತೋರಿಸಿಕೊಳ್ಳಿಕ್ಕೆ ರಾಮಾಯಣವನ್ನು ಉಪಯೋಗ ಮಾಡಿಕೊಂಡು ಬರಿತಾ ಹೋದದ್ದು. ಅಲ್ಲೇ ಮೂಲ ರಾಮಾಯಣದ ಚಿಂತನೆಗಳಿರದೆ ಈ ಕವಿಗಳ ಚಿಂತನೆಗಳು ಪ್ರಧಾನವಾಗಿರುತ್ತವೆ. ಕನ್ನಡದಲ್ಲಿರುವಂಥ ಎಲ್ಲ ರಾಮಾಯಣಗಳಲ್ಲಿ ಕಂಡುಬರುವುದು ಇದೇ ಹೆಚ್ಚು ಅಂತ ನನ್ನ ಅನಿಸಿಕೆ. ಒಟ್ಟಿನಲ್ಲಿ ಈ ಒಂದು ಸಂಚಿಕೆಯಲ್ಲಿ ನಾವು ರಾಮ ಸ್ಪರ್ಧೆಯಲ್ಲಿ ಸೀತೆಯನ್ನು ಗೆದ್ದ ನಂತರ
ಆಮೇಲೆ ಅದು ಮುಂದೆ ಏನಾಗ್ತಿದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಮ್ಮೊಂದಿಗೆ ವಿಚಾರವನ್ನು ಹಂಚಿಕೊಡುತ್ತೇನೆ. ಧನ್ಯವಾದಗಳು.